ಲರ್ನರ್ಸ್, ಹೇಗೆ ನಡೀತಿದೆ ಇಂಗ್ಲಿಷ್ ಪ್ರಾಕ್ಟೀಸ್? ಹೋಪ್ ನಿಮ್ಮ ಲರ್ನಿಂಗ್ ಜರ್ನಿಗೆ ನಮ್ಮ ವಿಡಿಯೋಸ್ ಹೆಲ್ಪ್ ಆಗ್ತದೆ ಅಂತ. ಇವತ್ತಿನ ವಿಡಿಯೋಲಿ ನಮಗೆ ಗೊತ್ತಿರಲೇಬೇಕಾಗಿರುವಂತಹ ಇನ್ನೂ ಒಂದಷ್ಟು ಇಂಗ್ಲಿಷ್ ಫ್ರೇಸಸ್ಗಳನ್ನು ನೋಡ್ತಾ ಹೋಗೋಣ. ವೆಲ್ಕಮ್ ಟು ಇಂಗ್ಲಿಷ್ ಎಕ್ಸ್ಪ್ರೆಸ್ ಕನ್ನಡದಲ್ಲಿ. ಹಾಗಾದರೆ ಯಾವೆಲ್ಲ ಫ್ರೇಸಸ್ಗಳನ್ನು ಇವತ್ತು ನೋಡ್ತಾ ಇದ್ದೀವಿ? ಫಸ್ಟ್ ಒನ್, ಬಿ ಕೇರ್ಫುಲ್, ಜಾಗರೂಕರಾಗಿರಿ. ಬಿ ಕೇರ್ಫುಲ್ ವಿತ್ ದ ನೈಫ್, ಚಾಕುವಿನ ಜೊತೆಗೆ ಜಾಗರೂಕರಾಗಿರಿ. ಬಿ ಕೇರ್ಫುಲ್ ವೆನ್ ವಾಕಿಂಗ್ ಡೌನ್ ದ ಸ್ಟೇರ್ಸ್, ಮೆಟ್ಟಿಲುಗಳ ಕೆಳಗೆ ನಡೆಯುವಾಗ ಜಾಗರೂಕರಾಗಿರಿ. ಬಿ ಕೇರ್ಫುಲ್ ಡು ನಾಟ್ ಸ್ಪಿಲ್ ಯೋರ್ ಡ್ರಿಂಕ್, ನಿಮ್ಮ ಡ್ರಿಂಕ್ ಅಥವಾ ಜ್ಯೂಸ್ ಚೆಲ್ಲದಂತೆ ಜಾಗರೂಕರಾಗಿರಿ. ಡೋಂಟ್ ವರಿ, ಚಿಂತಿಸಬೇಡಿ. ಡೋಂಟ್ ವರಿ, ಐ ವಿಲ್ ಬಿ ದೇರ್ ಆನ್ ಟೈಮ್, ಚಿಂತಿಸಬೇಡಿ, ನಾನು ಸಮಯಕ್ಕೆ ಸರಿಯಾಗಿ ಅಲ್ಲಿರ್ತೇನೆ. ಹೆಲೋ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್, ಚಿಂತಿಸಬೇಡಿ, ಎಲ್ಲವೂ ಸರಿಯಾಗತ್ತೆ. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು ವಿತ್ ಯೋರ್ ಹೋಮ್ವರ್ಕ್, ನಿಮ್ಮ ಹೋಮ್ವರ್ಕ್ ಮಾಡೋದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೇನೆ, ಚಿಂತಿಸಬೇಡಿ. ಎವ್ರಿಥಿಂಗ್ ಈಸ್ ರೆಡಿ, ಎಲ್ಲವೂ ಸಿದ್ಧವಾಗಿದೆ. ಎವ್ರಿಥಿಂಗ್ ಈಸ್ ರೆಡಿ ಫಾರ್ ದ ಪಾರ್ಟಿ, ಪಾರ್ಟಿಗೆ ಎಲ್ಲವೂ ಸಿದ್ಧವಾಗಿದೆ. ಎವ್ರಿಥಿಂಗ್ ಈಸ್ ರೆಡಿ ಫಾರ್ ಡಿನ್ನರ್, ಊಟಕ್ಕೆ ಎಲ್ಲವೂ ಸಿದ್ಧವಾಗಿದೆ. ಎವ್ರಿಥಿಂಗ್ ಈಸ್ ರೆಡಿ ಫಾರ್ ಯೋರ್ ಪ್ರೆಸೆಂಟೇಷನ್, ನಿಮ್ಮ ಪ್ರೆಸೆಂಟೇಷನ್ಗೆ ಎಲ್ಲವೂ ಸಿದ್ಧವಾಗಿದೆ. ಗುಡ್ ಐಡಿಯಾ, ಒಳ್ಳೆಯದು. ಗೋಯಿಂಗ್ ಫಾರ್ ಅ ವಾಕ್ ಈಸ್ ಅ ಗುಡ್ ಐಡಿಯಾ, ವಾಕ್ ಮಾಡೋದು ಒಂದು ಒಳ್ಳೆಯ ಐಡಿಯಾ ಅಥವಾ ಒಂದು ಒಳ್ಳೆಯ ಕೆಲಸ. ದಟ್ಸ್ ಅ ಗುಡ್ ಐಡಿಯಾ ಟು ಸ್ಟಾರ್ಟ್ ಅರ್ಲಿ, ಮೊದಲೇ ಪ್ರಾರಂಭಿಸೋದು ಒಂದು ಒಳ್ಳೆಯ ಐಡಿಯಾ. ಸ್ಟಡಿಯಿಂಗ್ ಟುಗೆದರ್ ಈಸ್ ಅ ಗುಡ್ ಐಡಿಯಾ, ಒಟ್ಟಿಗೆ ಓದೋದು ಒಂದು ಒಳ್ಳೆಯ ಐಡಿಯಾ. ಲೈಕ್ಸ್ ಇಟ್ ವೆರಿ ಮಚ್, ತುಂಬ ಇಷ್ಟವಾಗಿದೆ. ಹೀ ಲೈಕ್ಸ್ ದ ಕೇಕ್ ವೆರಿ ಮಚ್, ಅವನಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಹೀ ಲೈಕ್ಸ್ ಪ್ಲೇಯಿಂಗ್ ಫುಟ್ಬಾಲ್ ವೆರಿ ಮಚ್, ಅವನು ಫುಟ್ಬಾಲ್ ಆಡೋದನ್ನ ತುಂಬ ಇಷ್ಟಪಡ್ತಾನೆ. ಹೀ ಲೈಕ್ಸ್ ದಿಸ್ ಮೂವಿ ವೆರಿ ಮಚ್, ಅವನಿಗೆ ಈ ಸಿನಿಮಾ ತುಂಬ ಇಷ್ಟ. ಹೌ ಆರ್ ಯು, ಹೇಗಿದೆಯಾ? ಹೌ ಆರ್ ಯು ಟುಡೇ, ಇವತ್ತು ಹೇಗಿದೆಯಾ ಅಥವಾ ಹೇಗಿದ್ದೀರಾ? ಹೌ ಆರ್ ಯು ಫೀಲಿಂಗ್, ನಿಮಗೆ ಹೇಗೆ ಅನ್ನಿಸ್ತಿದೆ? ಹೌ ಆರ್ ಯು ಡೂಯಿಂಗ್ ವಿತ್ ಯುವರ್ ನ್ಯೂ ಜಾಬ್, ಹೇಗಿದೆ ನಿಮ್ಮ ಹೊಸ ಕೆಲಸ? ಹೌಸ್ ವರ್ಕ್ ಗೋಯಿಂಗ್, ಕೆಲಸ ಹೇಗೆ ನಡೀತಿದೆ? ಹೌಸ್ ವರ್ಕ್ ಗೋಯಿಂಗ್ ದಿಸ್ ವೀಕ್, ಈ ವಾರದ ಕೆಲಸ ಹೇಗಾಗ್ತದೆ? ಹೌಸ್ ವರ್ಕ್ ಗೋಯಿಂಗ್ ಅಟ್ ಯುವರ್ ನ್ಯೂ ಜಾಬ್, ಹೊಸ ಕೆಲಸದಲ್ಲಿ ಎಲ್ಲ ಹೇಗೆ ನಡೀತಿದೆ, ಚೆನ್ನಾಗಿ ನಡೀತಿದೆಯಾ? ಹೌಸ್ ವರ್ಕ್ ಗೋಯಿಂಗ್ ವಿತ್ ಯುವರ್ ಪ್ರಾಜೆಕ್ಟ್, ನಿನ್ನ ಪ್ರಾಜೆಕ್ಟ್ ಕೆಲಸ ಹೇಗೆ ನಡೀತಿದೆ? ನೋಡಿದ್ರಲ್ಲ ಇಂಗ್ಲೀಷ್ನಲ್ಲಿ ಹೇಗೆ ಒಂದಷ್ಟು ಫ್ರೇಸಸ್ಗಳನ್ನು ಹೇಳಬಹುದು ಅಂತ. ಹಾಗಾದರೆ ನಮ್ಮ ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಒಂದಷ್ಟು ಫ್ರೇಸಸ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.